ನಾವು ಪ್ರಕೃತಿನ ಅನುಸರಿಸಿದಷ್ಟು ಸೋಲಾಗುವುದಿಲ್ಲ ನಮಗೆ. ನೋಡಿ, ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆ ತಿರುಗ್ತಾ ಇದೆ. ಇದುವರೆಗೂ ಭೂಮಿ ಇತಿಹಾಸದಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆ ತಿರುಗಿಲ್ಲ. ಅಂದರೆ ಮುನ್ನಡೆ, ಎಂದಿಗೂ ಹಿನ್ನಡೆ ಇಲ್ಲ, ಮುನ್ನಡೆ. ಇದು ಪ್ರಕೃತಿಯ ಭಾಷೆ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ನಾವು ಕೂಡ ಮುನ್ನಡೆಯಬೇಕು. ಆದರೆ ಮುನ್ನಡೆಯಲ್ಲಿ ನಮಗೆ ಎಡುತ್ತೀವಿ, ಎಲ್ಲಾದರೂ ಹೋದಾಗ ಅಲ್ಲಿ ಅಡ್ಡ ಬರುತ್ತೆ, ಏನೋ ಎಂಡ್ ಆಗುತ್ತೆ ರೋಡು, ಅವಾಗ ಹಿನ್ನಡಿಬಾರ್ದ, ರಿವರ್ಸ್ ಗೇರ್ ಇರಬಾರ್ದ ಅಂತ ಅನ್ಬೋದು. ಅಂದರೆ ನಾವು ಮುನ್ನಡೆಯಲ್ಲೂ ಬೇಕು, ಅಳತೆ ಇರಬೇಕು, ಹೆಜ್ಜೆ ಹೆಜ್ಜೆಯಲ್ಲಿ ಅಳತೆ ಇರಬೇಕು. ಇಡುವ ಪ್ರತಿ ಮುನ್ನಡೆಯಲ್ಲೂ ಹೆಜ್ಜೆ ಜೊತೆಗೆ ಆಲೋಚನೆ ಇರಬೇಕು, ಅರಿವಿರಬೇಕು. ಆ ಅರಿವಿರೋಕ್ಕೋಸ್ಕರ ಕಣ್ಣು ಕೊಟ್ಟಿದ್ದಾರೆ ದೇವರು. ಮುಂದೆ ಹೆಜ್ಜೆ ಇಡೋಕ್ಕೆ ಮೊದಲು ಕಣ್ಣೊಂದ್ಸಲ ನೋಡುತ್ತೆ. ಕಣ್ಣು ಕಾಲಿನ ಒಂದು ಸಮತೋಲನ ಇರಬೇಕು. ಅದಕ್ಕೆ ಕಾಲಿಗೂ ಕಣ್ಣಿನಷ್ಟೇ ಶಕ್ತಿ ಕೊಟ್ಟಿದ್ದಾರೆ ದೇವರು. ಕಾಲಿನಿಂದನೂ ನಾವು ಓದ್ಬೋದು, ಕಣ್ಣಿನಿಂದ ನಡೆಯಬಹುದು. ತಿರುಗಾಡೋದ್ರಿಂದನೂ ಜ್ಞಾನ ಬೆಳೆಯುತ್ತೆ, ಓದೋದ್ರಿಂದನೂ ಜ್ಞಾನ ಬೆಳೆಯುತ್ತೆ. ಮೊದಲು ನೋಡಿ ಜ್ಞಾನ ಬೆಳೀತಾ ಇತ್ತು, 5000 ವರ್ಷದಿಂದ ಓದಿ ಜ್ಞಾನ ಬೆಳೀತಾ ಇದೆ. ಯಾಕಂದರೆ 5000 ವರ್ಷಕ್ಕೂ ಹಿಂದೆ ಲಿಪಿ ಇರಲಿಲ್ಲ ಓದಿ ಜ್ಞಾನ ಬೆಳೆಸೋದಕ್ಕೆ, ಅಲೆದು ಜ್ಞಾನ ಬೆಳೆಸ್ಕೋಬೇಕಾಗಿತ್ತು. ಯಾವಾಗ ಲಿಪಿ ಬಂತು ಆವಾಗ ಓಡಾಟ ಕಡಿಮೆ ಆಯಿತು. ಓಡಾಟ ಕಡಿಮೆಯಾಗಿ ಇದ್ದ ಜಾಗದಲ್ಲೇ ಕಲಿಯೋಕ್ಕೆ ಶುರು ಮಾಡಿದ್ವಿ. ರಾಮಾನುಜಾಚಾರ್ಯರು 110ನೇ ವರ್ಷದಲ್ಲಿ ಎರಡನೇ ಸಲ ಮೇಲುಕೋಟೆಯಿಂದ ಕಾಶ್ಮೀರಕ್ಕೆ ನಡ್ಕೊಂಡು ಹೋಗ್ತಾರೆ. ಯಾಕೆ? ಯಾವುದು ಒಂದು ಗ್ರಂಥ ಅವ್ರ ಹತ್ರ ಇಲ್ಲಿರೋದಿಲ್ಲ, ಅದು ಕಾಶ್ಮೀರದಲ್ಲಿರುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಲಿತಾರೆ. ಏನದು ಸಾಧನೆ, ಸಾಹಸ? ಅದು ಮೇನಾ ಡೋಲಿ ಯಾವುದ್ರಲ್ಲೆಲ್ಲ ನಡೆದು ಹೋಗೋದು 110ನೇ ವರ್ಷದಲ್ಲಿ. ಇವಾಗ ಗೂಗಲಲ್ಲಿ ಕಿರುಬೆರಳು ಒತ್ತಿದ್ರೆ ಸಾಕು, ಕಾಶ್ಮೀರಲ್ಲಿರೋ ದಾಖಲೆ ಇಲ್ಲಿ ಸಿಗುತ್ತೆ ನಮಗೆ. ಎಂಥ ವಿಚಾರ ಅಲ್ಲ, ಒಂದು ಓವರ್ಟೇಕ್ ಮಾಡಿದ್ರೆ ಇನ್ನೊಂದು ಸುಸ್ತಾಗ್ಬಿಡುತ್ತೆ, ಸುಮ್ಮನೆ ಕೂತ್ಕೊಳ್ಳುತ್ತೆ. ಇವಾಗ ಯಾವಾಗ ಕಣ್ಣು ಓದೋದನ್ನು ಕಲಿತೋ ಕಾಲಿಗೆ ಕೆಲಸವಿಲ್ಲದಂಗಾಯಿತು. ಯಾವಾಗ ಕಣ್ಣಿಗೆ ಓದು ಸಿಗಲಿಲ್ವೋ ಅವಾಗ ಕಾಲಿಗೆ ಕೆಲಸ ಇತ್ತು. ಓದುವುದು ತಿಳಿಯುವುದು ಕಣ್ಣಿನಿಂದ ಜಾಸ್ತಿ ಬಳಕೆಯಾಯಿತು. ಬಿಗಿನಿಂಗಲ್ಲಿ ಕಾಲಿನಿಂದ ಬಳಕೆ ಆಗ್ತಿತ್ತು. ಇಷ್ಟೇ ವ್ಯತ್ಯಾಸ. ಯಾವುದು ಹೆಚ್ಚು ಬಳಸ್ತೀವೋ ಅದು ತುಂಬ ಶಾರ್ಪ್ ಆಗಿರುತ್ತೆ ನಮ್ಮ ದೇಹದಲ್ಲಿ, ಕಡಿಮೆ ಬಳಸಿದ್ದು ವೀಕ್ ಆಗುತ್ತೆ.